ರಾಯಭಾಗ ಮತಕ್ಷೇತ್ರದ ಉಮರಾಣಿ ಗ್ರಾಮದಲ್ಲಿ ಸುಮಾರು 100 ಮನೆಗಳ ಮಂಜೂರಾತಿ ಹಾಗೂ ಕಾಮಗಾರಿ ಪತ್ರವನ್ನು ಶಾಸಕ ದುರ್ಯೋಧನ ಐಹೊಳೆ ವಿತರಿಸಿದರು. ಬಿಜೆಪಿ ಸರ್ಕಾರವಿದ್ದಾಗ ಕ್ಷೇತ್ರದ ಗ್ರಾಮೀಣ ಪ್ರದೇಶದ ಬಡ ಹಾಗೂ ಹಿಂದುಳಿದ ವರ್ಗದ ಜನರಿಗಾಗಿ ಸುಮಾರು 2500 ಮನೆಗಳು ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿತ್ತು ಎಂದು ಹೇಳಿದರು. ಸರ್ಕಾರವು ನೀಡುವ ಹಣದಲ್ಲಿ ಮತ್ತಷ್ಟು ಹಣ ಹಾಕಿ ಉತ್ತಮ ಮನೆಯ ನಿರ್ಮಾಣದೊಂದಿಗೆ ಶೌಚಾಲಯವನ್ನು ನಿರ್ಮಿಸಿಕೊಳ್ಬೇಕು ಎಂದು ಹೇಳಿದರು. ನಾಗರಮೋಳಿ ಹೋಬಳಿ ಒಳಗೆ 32 ಊರು ಬರ್ತಾವ, 12 ಪಂಚಾಯತಿ ಬರ್ತಾವ. ಅದಕ್ಕೆ ಈಗ ಇದ ನಿಮ್ಮ ಪಂಚಾಯತಿಯಿಂದಾನೇ ಈಗ ಅಪ್ರೂವ್ ಮೊದಲು ಆದದ್ದಂದ್ರ 100 ಮನೆಗಳು ಇನ್ನೂ ಯಾವ ಅಪ್ರೂವ್ ಆಗಿ ಬಂದಿಲ್ಲ. 2500 ಮನೆ ತಂದಿದ್ದೆ ಚುನಾವಣೆಗಿಂತ ಪೂರ್ವದಾಗ. ಪಟ್ಟಣ ಪಂಚಾಯತಿಗಳಿಗೆ 250 ಪಟ್ಟಣ ಪಂಚಾಯತಿ ಕಬ್ಬೂರು, ಕಂಕನವಾಡಿ, ಚಿಂಚಲಿ, ರಾಯಬಾಳೆ ಮತ್ತು ಎಲ್ಲ ಗ್ರಾಮ ಪಂಚಾಯತಿಗಳಿಗೆ 2500 ತಂದಿದ್ದೆ. ಅದರೊಳಗೆ ಇವತ್ತು ಹಕ್ಪತ್ರ ಕೊಡೋದಂದ್ರೆ 2500 ಒಳಗೆ ಉಮರಾಣಿದ ಮೊದಲನೇ ಇದ್ದರಿಂದ ಭಾಳ ಸಂತೋಷದಿಂದ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಅಷ್ಟು ಬೇಗ ನೀವು ಮುತುವರ್ಜಿ ವಹಿಸಿ ಎಲ್ಲರೂ ಆಯ್ಕೆ ಮಾಡಿ ಕಳಿಸಿದ್ರೆ ಈಗ ಸರ್ಕಾರದಿಂದ ಮಂಜೂರಾಗಿ ಬಂದು, ಇಲ್ಲಾಂದ್ರೆ ನೀವ ಕಳಿಸುತ್ತಿದ್ದಿಲ್ಲ ಅಂದ್ರೆ ಬರ್ತಿದ್ದಿಲ್ಲ. ಅದಕ್ಕೆ ಲೇಟಾಗಿ ಕಳಿಸಿದವರು ಇನ್ನೂ ಆಗಿಲ್ಲ. ಅದಕ್ಕೆ ನಮ್ಮ ಫಲಾನುಭವಿಗಳಿಗೆ ತಾಯಂದರಿಗೆ ಸಹೋದರಿಗೆ ನನ್ನ ಕಳಕಳಿ ವಿನಂತಿ ಏನಂದ್ರೆ ನೀವು ಈ ಮಣಿದ ಏನು ಸರ್ಕಾರ ಬರ್ತಿರ್ಲಿಲ್ಲ ಇದ್ರೊಳಗೆ ನಿಮ್ಮದು ಸ್ವಲ್ಪ ದುಡ್ಡು ಕೂಡಿಸಿ ಒಳ್ಳೆ ರೀತಿಯಲ್ಲಿ ಕಟ್ಸ್ಕೊರಿ ಚೆನ್ನಾಗಿ. ಇದ್ರೊಳಗೆ ಆದ್ರೆ ಮಣಿ ಆಗೋದಿಲ್ಲ, ನನಗೂ ಗೊತ್ತೈತೆ. ಅದಕ್ಕೆ ನಿಮ್ಮ ರೊಕ್ಕನ ಸ್ವಲ್ಪ ತೊಡಿಸಿ ಒಳ್ಳೆ ರೀತಿಯಿಂದ ಕಟ್ಕೋರಿ. ಅದ್ರೊಳಗೆ ಶೌಚಾಲಯನೂ ಕಟ್ಕೋರಿ. ಅದಕ್ಕೆ ಶೌಚಾಲಯಗಳು ದುಡ್ಡು ಬರ್ತದೆ ಸರ್ಕಾರದಿಂದ, ಪಂಚಾಯತಿಯಿಂದ ಕೊಡ್ತಾರೆ. ಅದಕ್ಕೆ ಒಳ್ಳೆ ರೀತಿಯಿಂದ ಮಣಿ ಮತ್ತು ಶೌಚಾಲಯ ಮಾಡ್ಕೋರಿ ಅಂತೇಳಿಂದ ಈ ಸಂದರ್ಭದಲ್ಲಿ ನಿಮಗೆ ವಿನಂತಿಯನ್ನು ಮಾಡ್ಕೊಂಡ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಲ್ಲ ಉಪಾಧ್ಯಕ್ಷರು ಸದಸ್ಯರು ಇವು ಆದಷ್ಟು ಬೇಗ ಈ 100 ಮನೆಗಳನ್ನು ಪ್ರಾರಂಭ ಮಾಡಿಸಿ ಅವರಿಗೆ ಒಳ್ಳೆಯ ರೀತಿಯಿಂದ ಮನೆಗಳು ಕಟ್ಟಿಸಿ ತಾವು ಅವರ ಉಪಯೋಗಕ್ಕೆ ಅನುಕೂಲ ಮಾಡಿ ಕೊಡ್ಬೇಕಂತೇಳಿ ಎಲ್ಲ ಸದಸ್ಯರಲ್ಲಿ ಕೂಡ ವಿನಂತಿಯನ್ನು ಮಾಡ್ಕೊಂಡ 100 ಕೋಟಿ ಹಣನೂ ಬಿಡುಗಡೆ ಆಗಿದೆ. ಆದರೆ ಈಗ ಸರ್ಕಾರ ಯಾವ್ದು ಬಂತು? ಕಾಂಗ್ರೆಸ್ ಬಂತು. ಇವರು ಬಂದ್ ಬಳಕ ಅದನ್ನು ಬಂದ್ ಮಾಡಿಸಿದ ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಆದರೂ ಕೂಡ ನಾನು ಬಿಡಂಗಿಲ್ಲ, ಸ್ವಲ್ಪ ಹೋರಾಟ ಮಾಡಿ ಹೆಂಗಾರ ಮಾಡಿ ಮಂಜೂರು ಮಾಡಿಸ್ಕೊಂಡು ಬಂದು ನನ್ನ ಅವಧಿ ಒಳಗೆ ಅದನ್ನು ಚಾಲು ಮಾಡಿಸ್ತೇನೆ ಅಂತೇಳಿ ನಿಮ್ಗೆಲ್ಲರಿಗೂ ಹೇಳಲಿಕ್ಕೆ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಲಕ್ಷ್ಮಣ್ ಪೂಜಾರಿ ಮಾತನಾಡಿ, ಉಮ್ರಾಣಿ ಗ್ರಾಮದ ಬಡ ಹಾಗೂ ಹಿಂದುಳಿದ ವರ್ಗದವರಿಗೆ 100 ಮನೆಗಳನ್ನು ಮಂಜೂರಾತಿ ಮಾಡಿದ್ದಕ್ಕೆ ಅಭಿನಂದನೆ ಸಲ್ಲಿಸಿದ್ರು ಹಾಗೂ ಆದಷ್ಟು ಬೇಗನೆ ಕರಗಾವ ನೀರಾವರಿ ಯೋಜನೆಗೆ ಮರುಚಾಲನೆ ನೀಡಬೇಕೆಂದು ವಿನಂತಿಸಿದ್ರು. ಎಲ್ಲಾ ಕಡೆಗೆ ಕೊಡ್ತಾರೋ ಅಂತ ಸಮಯದಲ್ಲಿ ನಮ್ಮ ಜನಪ್ರಿಯ ನಾಯಕರಾದ ಜನಪ್ರಿಯ ಶಾಸಕರಂತ ಸನ್ಮಾನ್ಯ ಶ್ರೀ ಡಿಎಂ ಐಹೊಳೆ ಸಾಹೇಬರ ಪ್ರಯತ್ನದಿಂದ 100 ಮನೆಗಳು ತಂದಿದ್ದಾರೆ. ಅವರಿಗೆ ವಿಶೇಷವಾದ ಚಪ್ಪಲಿ ಮೂಲಕ ಸ್ವಾಗತ ಕೋರೋಣ. ಯಾಕಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆ 18 MLA ಶಾಸಕರಲ್ಲಿ ಒಬ್ಬರು ಚಿಕ್ಕೋಡಿಯಲ್ಲಿ ಪ್ರಕಾಶ್ ಕಿರಿ ವರ್ಕರ್ ಅಂತರು. ಅದೇ ಸೇಮ್ ದಾರಿಯಲ್ಲಿ ನಡೆದಂತ ನಮ್ಮ ದುರ್ಯೋಧನ ಐಹೊಳೆ ಭಯಂಕರ ವರ್ಕರ್ ಅಂತ ಹೆಸರಾಗ ಈಗ ಪಡೆದಿದ್ದಾರೆ. ಮತ್ತೊಮ್ಮೆ ಅವ್ರಿಗೆ ಚಪ್ಪಾಳೆ ಮೂಲಕ ಸ್ವಾಗತ ಕೋರ್ಬೇಕು. ಅದರಲ್ಲಿ 60 ಜನರಲ್ಲ 40 SST ಇದಾವು. ತಮಗ ದಯಮಾಡಿ ಒಂದು ದೀಪಾವಳಿ ಉಡುಗೊರೆ ತಂದು ಸಾಹೇಬರ ನಮಗ ಮನೆಗಳು ಹಂಚಿಕೆ ಮಾಡಿಕ್ ಬಂದಿದ್ದಾರೆ. ಈ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಡಿಎಂ ಐಹೊಳೆ ಸಾಹೇಬರೇ ಹಾಗೂ ಮಾಜಿ ಗ್ರಾಮಪಂಚಾಯತ್ ಅಧ್ಯಕ್ಷರಂತ ಮಜಾಪಡಿಸಿದವರೇ ಹಾಗೂ ಸದಸ್ಯರನ್ನ ದೊಡ್ಡಪಡೆಯವರೇ ಹಾಗೂ ನಮ್ಮ ಪಿಡಿಒ ಸರೇ, ನಾನು ಕೈ ಮುಗಿದು ಕೇಳ್ತೇನೆ, ಸಾಹೇಬರ ಪ್ರಯತ್ನ ಬಹಳ ದೊಡ್ಡದೈತಿ. ಈ ಪ್ರಯತ್ನ ನಮ್ಮ ಮನೆ ಗ್ರಾಮದಿಂದ ಯಾವತ್ತೂ ನಾವು ಅವರಿಗೆ ಬೆಂಬಲ ಇದೇವು, ಇನ್ನು ಮುಂದೆ ಇರ್ತೇವು. ನಮಗೇನು ಇಷ್ಟೊಂದು ಕೆಲಸಗಳು ಮಾಡಿಕೊಂಡಿದ್ದೀರಿ, ಇನ್ನೂ ಒಂದು ಸ್ವಲ್ಪ ಕೆಲಸಗಳು ಅದಾವೆ, ಬಹಳ ದೊಡ್ಡ ಕೆಲಸ ಇಲ್ಲ. ಒಂದು ನಮ್ಮದೊಂದು ಮೇಜರ್ ಕೆಲಸ ಐತಿ, ಅದೊಂದು ನಿರಾಯ ಕೆಲಸ ಮಾಡಿಕೊಡುತ್ತೆ ನಿಮ್ಮ ಕೈ ಮುಗಿ ಕೇಳ್ತೇವೆ. ಅದು ಈಗಾಗಲೇ ಅಪ್ರೂವಲ್ ಆಗೈತಿ, ಟೆಂಡರ್ ಆಗೈತಿ, ಬಟ್ ಅದ್ರ ಹಣ ಏನು ಬಿಡುಗಡೆ ಆಗಿಲ್ಲ ಅಂತ ಕೆಲಸ ಆಗಿತ್ತ. ಬಟ್ ನಿಮ್ ಲೆವೆಲ್ ಸರ್ ಅದೊಂದು ಪ್ರಯತ್ನ ಮಾಡಿದ್ರೆ ನಮ್ಮ ಈ ಕರಗಾವ ಯಾತ ನೀರಾವರಿ ಎಂಬುದೊಂದು ಏನ್ರಿ ಹಸಿರು ಗಿಡ ಒಂದು ನೆಟ್ರಿ ಅಂದ್ರೆ ಇಡೀ ನಮ್ಮ ಕರಗಾವ ನಾಗರಮಳ್ಳಿ ಹುಬ್ಳಿ ಜನರಿಗೆ ಎಲ್ಲರಿಗೂ. ಸಮಾರಂಭದಲ್ಲಿ ಗ್ರಾಮದ ಪಂಚಾಯಿತಿ ಉಪಾಧ್ಯಕ್ಷೆ ತಾಯವ್ವ ಬುರುಡ, ಸದಾಶಿವ ಗೋರ್ಪಡೆ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಂತೋಷ್ ಪಾಟೀಲ್, ವಿವೇಕಾನಂದ ಸಂಭಾಜೆ, ರಾಜೇಶ್ ಜಿಡ್ಡಿಮನಿ, ಭಾರತಿ ಪಾಟೀಲ್, ಲಕ್ಷ್ಮೀ ಸನದಿ, ಆರತಿ ಕಾಂಬ್ಳೆ, ಸುಭಾಷ್ ನೇಜಾ, ರಾವಣ ಟೋನಪ್ಪೆ, ಪಿಡಿಒ ಸಂಜಯ ಚನ್ನವರ, ಮುರಿಗೆಪ್ಪ ಅಡಿಶೇರಿ, ಈರಪ್ಪ ಅರಬ್ಯಾನವಾಡಿ, ಕರೆಪ್ಪ ಇಟನಾಳೆ, ಬಸಗೌಡ ಪಾಟೀಲ್, ಮಾಯಪ್ಪ ಮಗದುಂ, ಧನಪಾಲ, ಭೀಮನಾಯಕ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ರು. ಮೆಂಬರ್ಸ್ ಪಕ್ಕದ ಪಂಚಾಯತಿ ಒಳಗೆ 20, 25, 30 ಮೆಂಬರ್ಸ್ ಇದಾರೆ. ಆದ್ರೆ ನಮ್ಮ MLA ಅವ್ರ ನಮ್ ಗ್ರಾಮ ಪಂಚಾಯತಿ 100 ಮನೆ ಕೊಟ್ಟ ಬಹಳ ಹೆಮ್ಮೆ ಪಟ್ಟಾರೆ. ಯಾಕಂದ್ರೆ ಬೇರೆ ಪಂಚಾಯತಿಗೆ ಮೆಂಬರ್ಸ್ ಇದಾರೋ
ಅದಕ್ಕಿಂತ ನಾವು ಕಡಿಮೆ ಮೆಂಬರ್ಸ್ ಇದ್ರು ನಮ್ಮ ಒಂದು 100 ಮನೆ ಕೊಟ್ಟಿದ್ದಾರೆ ಈ ಮನೆ ಅಗದಿ ಒಂದು 100 ಮನೆ ಕೊಡೋದ್ರಿಂದ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಒಳಗೆ ಮನೆ ಪಿ ಎಂ ಐದು 35 ಮನೆ ಬಂದಿವೆ ಅದಕ್ಕಿಂತ ಮುಂಚಿತ 40 ಮನೆ ಈ 100 ಮನೆ ಅಂದ್ರೆ ಸುಮಾರು ಒಂದು 2 ಕೋಟಿ ರೂಪಾಯಿ ಆಗುವಂತ ಅನುದಾನ ಒಂದು ಎಲ್ಲ ಫಲಾನುಭವಿ ಬಡವರಿಗೆ ಮನೆ ಕೊಟ್ಟಿದ್ದಾರೆ ಈ ಮನೆಯಿಂದ ಬಡವರಿಗೆ ಬಹಳ ಅನುಕೂಲ ಇದೆ ಕೆಲವೊಂದು ಮನೆ ಮಂದಿಗೆ ಮನೆ ಇಲ್ಲ ಪತ್ರ ಶೆಡ್ ಒಳಗಿದೆ ಗ್ರಾಮ ಪಂಚಾಯತಿಯಲ್ಲಿ ಐಕ್ಯ ಅಂತರು ಎಲ್ಲರೂ ಬಡವರು ಅಜ್ಜುಕಟ್ಟಾಗಿ ಮನೆ ಕಟ್ಟುವಂತ ವ್ಯವಸ್ಥೆ ಮಾಡ್ರಿ ಇದು ಒಂದು ಎಸ್ ಸಿ ಎಸ್ ಟಿ ಒಳಗೆ ಹೆಚ್ಚಿರುತ್ತಾರೆ